ಕರ್ನಾಟಕದ ಪಾಲಿಗೆ ಕೊರೋನಾ ಗುಡ್ ನ್ಯೂಸ್ ಇಲ್ಲಿದೆ. ನಿಜಕ್ಕೂ ಕೊರೋನಾ ವಿಚಾರದಲ್ಲಿ ಕರ್ನಾಟಕ ಸೇಫ್ ಝೋನ್ ನಲ್ಲಿದೆಯಾ? ಯಾಕಂದ್ರೆ ಸಾವಿರಾರು ಕೇಸ್ಗಳು ಪತ್ತೆಯಾಗ್ತಾ ಇದೆ ನಿಜ, ಆದರೆ ಆಸ್ಪತ್ರೆಗೆ ದಾಖಲಾತಿ ಬಹಳ ಕಡಿಮೆ. ಎರಡು ವಾರದ ಆಸ್ಪತ್ರೆ ದಾಖಲಾತಿ ನೋಡಿದ್ರೆ ಕೊಂಚ ಆತಂಕ ದೂರ ಆಗ್ತಾ ಇದೆ. ನಿಜಕ್ಕೂ ಕೊರೋನಾ ಗುಡ್ ನ್ಯೂಸ್ ಇದು ಕರ್ನಾಟಕದ ಪಾಲಿಗೆ? ಕೊರೋನಾ ವಿಚಾರದಲ್ಲಿ ಕರ್ನಾಟಕ ಸೇಫ್ ಝೋನ್ ನಲ್ಲಿದೆಯಾ? ಕೇಸ್ಗಳ ಸಂಖ್ಯೆ ಸಾವಿರಾರು, ಆದರೆ ಆಸ್ಪತ್ರೆಗೆ ದಾಖಲಾಗುವ ಸಂಖ್ಯೆ ಬಹಳ ಕಡಿಮೆ ಇದೆ. ಎರಡು ವಾರದ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ಆಸ್ಪತ್ರೆ ದಾಖಲಾತಿ ಕಡಿಮೆ ಇದ್ದು ಕೊಂಚ ಆತಂಕ ದೂರಾಗಿದೆ. ಇನ್ನೂ ಎರಡು ವಾರ ಕಾದು ನೋಡಲಿದೆ ರಾಜ್ಯ ಸರ್ಕಾರ. ಸದ್ಯದ ಸ್ಥಿತಿ ನೋಡಿದ್ರೆ ರಾಜ್ಯಕ್ಕೆ ಮೂರನೇ ಅಲೆಯ ತೀವ್ರತೆಯ ಆತಂಕ ಇಲ್ಲ. ಆಸ್ಪತ್ರೆ ದಾಖಲಾತಿ ನೋಡಿದ್ರೆ ಆತಂಕ ಕಂಡು ಬರ್ತಾ ಇಲ್ಲ. ಆಕ್ಸಿಜನ್ ಬೆಡ್, ಐಸಿಯು ಬೆಡ್ಗಳಲ್ಲಿ ದಾಖಲಾತಿಗಳು ಕೂಡ ಹೆಚ್ಚಾಗ್ತಾ ಇಲ್ಲ. ಲಾಕ್ಡೌನ್ ನಂತಹ ಆತಂಕಕಾರಿ ನಿಯಮದ ಸ್ಥಿತಿಯಂತೂ ಖಂಡಿತ ಈಗ ಇಲ್ಲ. ಇದು ಕರ್ನಾಟಕದ ಪಾಲಿಗೆ ನಿಜಕ್ಕೂ ಗುಡ್ ನ್ಯೂಸ್. ಕೇಸ್ಗಳ ಸಂಖ್ಯೆ ಏರುಗತಿಯಲ್ಲಿದ್ದರೂ ಆಸ್ಪತ್ರೆಗೆ ದಾಖಲಾತಿ ಕಡಿಮೆ ಇರೋದ್ರಿಂದ ಕರ್ನಾಟಕ ಸೇಫ್ ಝೋನ್ ನಲ್ಲಿದೆಯಾ? ರಾಜ್ಯದ ಒಟ್ಟಾರೆ ಸಕ್ರಿಯ ಪ್ರಕರಣಗಳು 141,337, ಆದರೆ ಆಸ್ಪತ್ರೆಗೆ ದಾಖಲಾದವರು ಕೇವಲ 2,195 ಮಂದಿ. ಆಕ್ಸಿಜನ್ ಎಚ್ಡಿಯು ಬೆಡ್ಗೆ ದಾಖಲಾದವರು 538 ಮಾತ್ರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸದ್ಯದ ಸಂದರ್ಭದಲ್ಲಿ ಕೊರೋನಾ ಸಂಖ್ಯೆ, ಸೋಂಕಿನ ಸಂಖ್ಯೆ ಏರುಗತಿಯಲ್ಲಿ ಸಾಗ್ತಾ ಇದೆ, ಆದರೆ ಆಸ್ಪತ್ರೆಗೆ ದಾಖಲಾಗುವ ಸಂಖ್ಯೆ ಕಡಿಮೆ ಇರೋದ್ರಿಂದ ನಿಜಕ್ಕೂ ನಮ್ಮ ಆತಂಕ ಕೊಂಚ ದೂರ ಆಗ್ತಿದೆಯಾ? ಸದ್ಯದ ಚಿತ್ರಣ ಏನು ಅಂತ ಪ್ರತಿಮಾ? ಈಗ 1ನೇ ತಾರೀಕಿನಿಂದ ಕೊರೋನಾ ಕೇಸ್ಗಳ ಸಂಖ್ಯೆ ಏರಿಕೆ ಆಗೋದಕ್ಕೆ ಶುರುವಾಯಿತು. ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಮತ್ತು ಸರ್ಕಾರದ ಆಸಕ್ತಿ ಇದ್ದಂಥದ್ದು ಆಸ್ಪತ್ರೆಗೆ ದಾಖಲಾತಿ ಶುರುವಾದ್ರೆ ಅಥವಾ ಹೆಚ್ಚಳ ಆಗೋದಕ್ಕೆ ಶುರುವಾದ್ರೆ ಆಗ ಹೆಚ್ಚು ವರಿ ಮಾಡಬೇಕಾಗತ್ತೆ ಅನ್ನುವಂಥದ್ದು ಇತ್ತು. ಸೊ ಈಗ ಎರಡು ವಾರಗಳಾಗಿದೆ ಸೋಂಕಿನ ಪ್ರಮಾಣ ಏರಿಕೆಯಾಗೋದಕ್ಕೆ ಶುರುವಾಗಿ. ಅದರಲ್ಲೂ ಈಗ ನಾವು ನೋಡಾಗ 20-25 ಸಾವಿರ ಕೇಸ್ಗಳು ದಾಖಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ 10-20 ಸಾವಿರ ಕೇಸ್ಗಳು ದಾಖಲಾಗ್ತಾ ಇದೆ. ಸೊ ಹೀಗಿದ್ದಾಗ ಎರಡು ವಾರದಲ್ಲಿ ಅಡ್ಮಿಷನ್ಸ್ ಹೇಗಾಗ್ತಾ ಇದೆ ಅನ್ನೋದನ್ನ ನೋಡಿದಾಗ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ದಾಖಲಾತಿ ಆಗ್ತಾ ಇರೋದನ್ನ ಗಮನಿಸಬಹುದು. ಅದರಲ್ಲೂ ಈಗ ನಮಗೆ ಸುಮಾರು ಆಕ್ಟಿವ್ ಕೇಸ್ ಅಂತ ನಾವು ಉದಾಹರಣೆ ತೆಗೆದುಕೊಂಡ್ರೆ ಸುಮಾರು ರಾಜ್ಯದಲ್ಲಿ 141,337 ಆಕ್ಟಿವ್ ಕೇಸ್ಗಳಿದ್ದಾವೆ. ಸೊ ಇದರಲ್ಲಿ ಅಡ್ಮಿಷನ್ ಆಗಿರುವಂಥದ್ದು ಕೇವಲ 2,195 ಜನ ಮಾತ್ರ. ಇದರಲ್ಲಿ 52% ಅಷ್ಟು ಜನ ಬರೀ ಜನರಲ್ ಬೆಡ್ನಲ್ಲೇ ದಾಖಲಾಗಿದ್ದಾರೆ. ಇಷ್ಟು ಜನ ಏನು ICUಗೆ ಹೋಗಿಲ್ಲ, ICU ವಿತ್ ವೆಂಟಿಲೇಟರ್ಗೂ ಕೂಡ ಹೋಗಿಲ್ಲ. ಸೊ ನಾವು ICU ಮತ್ತು ವೆಂಟಿಲೇಟರ್ಗೆ ದಾಖಲಾಗಿರುವಂತಹ ಸಂಖ್ಯೆ ನೋಡಿದ್ರೆ ಅದು ಕೂಡ ಬಹಳ ಗಣನೀಯವಾಗಿ ಕಡಿಮೆ ಇರುವಂತದ್ದೇ ಗಮನಿಸ್ತಿದ್ದೀವಿ. ICUಗೆ ಕೇವಲ 105 ಮಂದಿ ದಾಖಲಾಗಿದ್ದಾರೆ, ICU ವೆಂಟಿಲೇಟರ್ಗೆ ದಾಖಲಾಗಿರುವಂತವ್ರು ಕೇವಲ 35 ಮಂದಿ. ಹೀಗಾಗಿ ಹೆಚ್ಚು ಜನ ಆಸ್ಪತ್ರೆಯ ದಾಖಲಾತಿ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಗಮನಾರ್ಹವಾದಂತ ವಿಚಾರ. ಇದರ ಜೊತೆಗೆ ICUಗೆ ದಾಖಲಾಗುವಂತವರ ಸಂಖ್ಯೆ ಮತ್ತು ವೆಂಟಿಲೇಟರ್ಗೆ ಹೋಗುವಂತವರ ಸಂಖ್ಯೆ ಕೂಡ ಬಹಳ ಕಡಿಮೆ ಇದೆ. ಆಕ್ಸಿಜನ್ ಮತ್ತು HDU ಬೆಡ್ಗೆ ಆಗ್ತಾ ಇರುವಂತ ಪ್ರಮಾಣ ಮಾತ್ರ ಇಲ್ಲಿ ನಮ್ಗೆ 0.38% ಅಷ್ಟು ಕಾಣಿಸ್ತಾ ಇರೋದು. ಸೊ ಹಾಗಾಗಿ ಹೆಚ್ಚು ವರಿ ಮಾಡಬೇಕಾದಂತ ಪರಿಸ್ಥಿತಿ ಇಲ್ಲ ಅನ್ನೋದು ಈ ಎರಡು ವಾರಗಳ ಆಸ್ಪತ್ರೆಯ ದಾಖಲಾತಿ ನೋಡಿದ್ರೆ ಗೊತ್ತಾಗತ್ತೆ. ಸೊ ಲಾಕ್ಡೌನ್ ಮಾಡಬೇಕಾದಂತ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತ ಹೇಳಿ ತಜ್ಞರು ಹೇಳಿದಂತ ಸಂದರ್ಭದಲ್ಲಿ ಇದೇ ಉದಾಹರಣೆಯನ್ನ ಅವ್ರು ಹೇಳಿದ್ರು. ಅಂದ್ರೆ ನಮ್ಮಲ್ಲಿರುವಂತ ಆಕ್ಸಿಜನ್ ಬೆಡ್ನ ಮತ್ತು ICU ಬೆಡ್ನ 40% ಭರ್ತಿ ಆದ್ರೆ ಆಗ ಲಾಕ್ಡೌನ್ ಮಾಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಆ ನಂತರ ಆಸ್ಪತ್ರೆ ದಾಖಲಾತಿ ಹೆಚ್ಚಳ ಆದ್ರೆ ICU ಮ್ಯಾನೇಜ್ ಮಾಡೋದು ಕಷ್ಟ ಆಗತ್ತೆ. ಬೆಡ್ಗಳು ಔಟ್ ಆಫ್ ಸ್ಟಾಕ್ ಅನ್ನೋ ರೀತಿ ಹೊರಟೋಗುತ್ತೆ, ಮ್ಯಾನೇಜ್ ಮಾಡೋದು ಕಷ್ಟ ಅನ್ನುವಂತ ಮಾತನ್ನ ತಜ್ಞರು ಹೇಳ್ತಾ ಇದ್ರು. ಆದ್ರೆ ಈಗ ನಾವು ಎರಡು ವಾರದ ದಾಖಲಾತಿಯನ್ನ ನೋಡಿದಾಗ ಕರ್ನಾಟಕದ ಪಾಲಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದು. ಯಾಕೆಂದ್ರೆ ಆಸ್ಪತ್ರೆಗೆ ಬರುವಂತವರ ಸಂಖ್ಯೆ ಬಹಳ ಕಡಿಮೆ ಇದೆ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಸುದ್ದಿ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.